ಮೋದಿಯವರ ಬಗ್ಗೆ ಅನೇಕ ವ್ಯಕ್ತಿಗಳು ಅನೇಕ ರೀತಿಯಲ್ಲಿ ಮಾತನಾಡುತ್ತಾರೆ. ಮೋದಿಯವರಿಂದ ನಮ್ಮ ದೇಶ ಉತ್ತಮ ದಿಕ್ಕಿನೆಡೆಗೆ ಸಾಗುತ್ತಿದೆ, ಪ್ರಗತಿ ಪಥದಲ್ಲಿದೆ ಎಂದು ಕೆಲವರು ಹೊಗಳಿದರೆ, ಇನ್ನು ಕೆಲವರು ಮೋದಿಯವರಿಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಕುಂಠಿತವಾಗುತ್ತಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗುತ್ತಿದೆ ಮುಂತಾದ ಅನೇಕ ರೀತಿಯಲ್ಲಿ ಮೋದಿಯವರನ್ನ ತೆಗಳುತ್ತಾರೆ. ಇವು ಜನಸಾಮಾನ್ಯರ ಮಾತುಗಳಾದರೆ, ಪ್ರತಿಷ್ಠಿತ ಕಂಪನಿಗಳ ಸಿಇಒಗಳು ಮೋದಿಯವರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಜಗತ್ತಿನ ಟಾಪ್ ಸಿಇಒಗಳು ಮೋದಿಯವರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ತಿಳಿಯೋಣ ಬನ್ನಿ. ಮಹೀಂದ್ರಾ ಗ್ರೂಪ್ನ ಕಾರ್ಯನಿರ್ವಾಹಕ ಮುಖ್ಯಸ್ಥ ಆನಂದ್ ಮಹೀಂದ್ರಾ ಅವರು ಹೇಳುತ್ತಾರೆ, ನರೇಂದ್ರ ಮೋದಿಯವರು ಮನಸ್ಥಿತಿಗಳ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದಾರೆ ಮತ್ತು ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತಂದಿದ್ದಾರೆ. ನವದೆಹಲಿ ಮತ್ತು ಸರ್ಕಾರದ ಇತರ ಉನ್ನತ ಮಟ್ಟಗಳಲ್ಲಿ ಈಗ ಭ್ರಷ್ಟಾಚಾರ ಎಂಬುದು ಅಸ್ತಿತ್ವದಲ್ಲಿಲ್ಲ. ವೇದಾಂತ ರಿಸೋರ್ಸಸ್ ಸ್ಥಾಪಕ ಮತ್ತು ಮುಖ್ಯಸ್ಥ ಅನಿಲ್ ಅಗರ್ವಾಲ್ ಅವರು ಮೋದಿಯವರ ಬಗ್ಗೆ ಹೀಗೆ ಹೇಳಿದ್ದಾರೆ, ಮೋದಿ ದೇಶವನ್ನು 2 ಟ್ರಿಲಿಯನ್ ಡಾಲರ್ನಿಂದ $20 ಟ್ರಿಲಿಯನ್ನತ್ತ ಮತ್ತು ರೆಡ್ ಟೇಪ್ನಿಂದ ರೆಡ್ ಕಾರ್ಪೆಟ್ನತ್ತ ಕೊಂಡೊಯ್ಯುತ್ತಿದ್ದಾರೆ. ಹೀಗಾಗಿ ಜಗತ್ತಿಗೆ ಭಾರತದಲ್ಲಿ ಹೂಡಿಕೆ ಮಾಡಲು ಇದಕ್ಕಿಂತಲೂ ಉತ್ತಮವಾದ ಸಂದರ್ಭ ಸಿಗಲಿಕ್ಕಿಲ್ಲ. ರಿಲಯನ್ಸ್ ಗ್ರೂಪ್ ಮುಖ್ಯಸ್ಥ ಅನಿಲ್ ಅಂಬಾನಿ ಅವರು ಮೋದಿಯವರ ಬಗ್ಗೆ ಹೇಳುತ್ತಾರೆ, ವರ್ಷದ ಹಿಂದೆ ನಾವು 4ನೇ D ಅಳವಡಿಸಿದ್ದೇವೆ. ಡಿ ಎಂದರೆ ಡಿಸಿಸಿವ್ನೆಸ್, ನಿರ್ಣಾಯಕತೆ ಎಂಬುದು ಪ್ರಮುಖವಾಗುತ್ತದೆ. ನರೇಂದ್ರ ಮೋದಿಯವರು ಪ್ರಧಾನಿಯಾಗುತ್ತಿದ್ದಂತೆ ನಾವು ದೇಶದ ಇತಿಹಾಸದಲ್ಲಿ ದೂರದೃಷ್ಟಿತ್ವ ಮತ್ತು ನಿರ್ಣಾಯಕ ನಾಯಕತ್ವದ ಹೊಸ ಯುಗವನ್ನು ಉದ್ಘಾಟನೆಗೊಳಿಸಿದ್ದೇವೆ. HDFC ಮುಖ್ಯಸ್ಥ ದೀಪಕ್ ಪಾರೇಖ್ ಅವರು ಹೇಳುತ್ತಾರೆ, ಸ್ಥೂಲ ಆರ್ಥಿಕತೆಯ ದೃಷ್ಟಿಯಲ್ಲಿ ಭಾರತ ಇಂದಿಗಿಂತ ಬಲಿಷ್ಠ ಸ್ಥಿತಿಯನ್ನು ಎಂದೂ ಕಂಡಿಲ್ಲ. ಅಪಾರವಾದ ಪ್ರಗತಿ ಸಂಭಾವ್ಯತೆಯ ಪ್ರದರ್ಶನದಿಂದ ಮತ್ತು ಪ್ರಮುಖ ನೀತಿಗಳಲ್ಲಿ ಬದಲಾವಣೆ ತರುವ ಕೇಂದ್ರದಲ್ಲಿ ವಿಸ್ತಾರವಾಗಿದ್ದ ಭ್ರಷ್ಟಾಚಾರವನ್ನು ಕಿತ್ತೊಗೆಯುವ ಬಲಿಷ್ಠ ನಾಯಕತ್ವದಿಂದ ಇದು ಸಾಧ್ಯವಾಗಿದೆ. ಸಿಸ್ಕೋ ಸಿಸ್ಟಮ್ಸ್ ಮಾಜಿ ಸಿಇಒ ಜಾನ್ ಚೇಂಬರ್ಸ್ ಅವರು ಮೋದಿಯವರ ಬಗ್ಗೆ ಹೀಗೆ ಹೇಳಿದ್ದಾರೆ, ಮೋದಿ ಅತ್ಯಂತ ಧೈರ್ಯಶಾಲಿ, ತನ್ನ ದೇಶದ ಭವಿಷ್ಯದ ಬಗ್ಗೆ ಚಿಂತಿಸುತ್ತಲೇ ಅವರು ಬೆಳಗ್ಗೆ ಏಳುತ್ತಾರೆ. ಅವರ ದೃಷ್ಟಿಕೋನವನ್ನು ತಲುಪಲು ಅವಕಾಶ ನೀಡದೇ ಇರುವುದು ಅತ್ಯಂತ ಕಠಿಣವಾಗಿ ಪರಿಣಮಿಸಬಹುದು. ಆದಿತ್ಯ ಬಿರ್ಲಾ ಗ್ರೂಪ್ನ ಮುಖ್ಯಸ್ಥ ಕುಮಾರ್ ಮಂಗಳಂ ಬಿರ್ಲಾ ಅವರು ಹೇಳುತ್ತಾರೆ, ಡಿಜಿಟಲ್ ಇಂಡಿಯಾ ಎಂಬುದು ಅತ್ಯಂತ ರೋಮಾಂಚಕಾರಿ ಸಾಧ್ಯತೆ. ಪ್ರಧಾನಿ ನರೇಂದ್ರ ಮೋದಿ ಸಂಪೂರ್ಣ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ರಚಿಸಿದ್ದಾರೆ. ಅದು ಅವರ ದೃಢತೆ ಮತ್ತು ಭವಿಷ್ಯದ ಚಿಂತನೆಗಳನ್ನು ಪ್ರತಿಫಲಿಸುತ್ತದೆ. ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜಕರ್ಬರ್ಗ್ ಅವರು ಮೋದಿಯವರ ಬಗ್ಗೆ ಹೀಗೆ ಹೇಳಿದ್ದಾರೆ, ಡಿಜಿಟಲ್ ಇಂಡಿಯಾ ಬಗೆಗಿನ ಮೋದಿಯವರ ಬದ್ಧತೆಯನ್ನು ನಾನು ಬಲವಾಗಿ ಶ್ಲಾಘಿಸುತ್ತೇನೆ. ಪ್ರಗತಿಯನ್ನು ಮುಂದುವರೆಸಲು ಮೋದಿಯಂತಹ ಆನ್ಲೈನ್ ನಾಯಕತ್ವದ ಅಗತ್ಯ ಭಾರತಕ್ಕಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರು ಮೋದಿಯವರ ಬಗ್ಗೆ ಹೇಳುತ್ತಾರೆ, ನರೇಂದ್ರ ಮೋದಿಯವರಂತಹ ಪ್ರಧಾನಿಯನ್ನು ಪಡೆಯಲು ಭಾರತ ಅದೃಷ್ಟ ಮಾಡಿದೆ. ಅವರು ಕೇವಲ ಸಮಗ್ರ ಮತ್ತು ಸ್ಪಷ್ಟ ದೃಷ್ಟಿಕೋನವನ್ನು ರಚಿಸುವುದು ಮಾತ್ರವಲ್ಲ, ಅದನ್ನು ವಾಸ್ತವಕ್ಕೆ ತರುವ ವೈಯಕ್ತಿಕ ನಾಯಕತ್ವ ಮತ್ತು ಸಾಮರ್ಥ್ಯವನ್ನೂ ಹೊಂದಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆ ಸಮಾಜದ ಎಲ್ಲ ವರ್ಗಗಳ ನಡುವೆ ಪಾಲುದಾರಿಕೆಯನ್ನು ಸೃಷ್ಟಿಸಬಲ್ಲದು. ಆ ಪಾಲುದಾರಿಕೆ 1.2 ಬಿಲಿಯನ್ ಭಾರತೀಯರ ಶಕ್ತಿಯನ್ನು ಪ್ರತಿಬಿಂಬಿಸಬಲ್ಲದು. ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರು ಹೇಳುತ್ತಾರೆ, ಅತ್ಯಂತ ಉತ್ಸಾಹಿ ಮತ್ತು ಶ್ರಮಜೀವಿ ಪ್ರಧಾನಿಯನ್ನು ನಾವು ಹೊಂದಿದ್ದೇವೆ. ಜನರು, ಎಲ್ಲಾ ಪಕ್ಷಗಳು, ಪ್ರತಿಪಕ್ಷಗಳು ಅವರ ಹಿಂದೆ ನಡೆಯಬೇಕು. ಬಹುತೇಕ ಒಳ್ಳೆಯ ಕಾರ್ಯಕ್ರಮಗಳು ಅವರ ನಾಯಕತ್ವದಲ್ಲಿ ನಡೆದಿದೆ ಎಂದು ಭಾವಿಸುತ್ತೇನೆ. ಇನ್ನೂ ಬಹಳಷ್ಟು ಕಾರ್ಯ ನಡೆಯಬೇಕು. ಅದಕ್ಕಾಗಿ ನಾವೆಲ್ಲ ಅವರೊಂದಿಗೆ ಬೆಂಬಲವಾಗಿ ನಿಲ್ಲಬೇಕು. ಸಾಮರ್ಥ್ಯದ ಅರಿವಿನೊಂದಿಗೆ ನಾವು ಕಾರ್ಯ ಮಾಡಿದಾಗ ಪ್ರಗತಿ ಖಂಡಿತ ಸಾಧ್ಯವಾಗುತ್ತದೆ. ಕ್ವಾಲ್ಕಾಮ್ನ ಮಾಜಿ ಕಾರ್ಯನಿರ್ವಾಹಕ ಮುಖ್ಯಸ್ಥ ಪೌಲ್ ಜಾಕೋಬ್ಸ್ ಅವರು ಹೇಳುತ್ತಾರೆ, ಭಾರತವನ್ನು ಡಿಜಿಟಲ್ ಸಬಲೀಕರಣ ಸಮಾಜ ಮತ್ತು ಜ್ಞಾನ ಕೇಂದ್ರಿತ ಆರ್ಥಿಕತೆಯನ್ನಾಗಿ ಪರಿವರ್ತಿಸುವ ಸಲುವಾಗಿ ನಾವು ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತೇವೆ. ಯುನಿಲಿವರ್ ಸಿಇಒ ಪೌಲ್ ಪೋಲ್ಮ್ಯಾನ್ ಅವರು ಹೇಳುತ್ತಾರೆ, ನಾನು ರಾಜಕೀಯಕ್ಕಿಳಿಯಲು ಇಚ್ಛಿಸುವುದಿಲ್ಲ, ಆದರೂ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಲು ಪ್ರಯತ್ನಿಸುತ್ತಿರುವುದರಲ್ಲಿ ಎರಡು ವಿಷಯವಿದೆ.
ಒಂದು ಬೃಹತ್ ಭಾರತ, ಮತ್ತೊಂದು ಸ್ಮಾರ್ಟ್ ಭಾರತ. ಸ್ವಚ್ಛ ಭಾರತ ಮತ್ತು ಮೇಡ್ ಇನ್ ಇಂಡಿಯಾವೂ ಸೇರಿದೆ. ಇದು ಅತಿ ದೊಡ್ಡ ಘೋಷಣೆಗಳಾಗಿವೆ. ಇದಕ್ಕೆ ಅವರೇ ಜವಾಬ್ದಾರರಾಗಿರುತ್ತಾರೆ. ತಮ್ಮ ಗುರಿಯನ್ನು ಅವರೇ ಅತ್ಯಂತ ಎತ್ತರದಲ್ಲಿಟ್ಟಿದ್ದಾರೆ. ಈಗಿರುವ ಪ್ರಶ್ನೆ, ಎಷ್ಟು ವೇಗದಲ್ಲಿ ಅವರು ದೇಶವನ್ನು ತಮ್ಮೊಂದಿಗೆ ಕೊಂಡೊಯ್ಯುತ್ತಾರೆ ಎಂಬುದು. ಅವರು ಮಾಡಲು ಪ್ರಯತ್ನಿಸುತ್ತಿರುವುದರಲ್ಲಿ ಆರ್ಥಿಕತೆಗೆ ಪೂರಕವಾದ ಮತ್ತು ಪ್ರಯೋಜನ ತರುವ ಅಂಶಗಳಿವೆ. ಈ ಯೋಜನೆಗಳಿಗೆ ನಾವು ಬೆಂಬಲ ನೀಡುತ್ತೇವೆ, ಏಕೆಂದರೆ ಅದರಿಂದ ನಮಗೆ ಪ್ರಯೋಜನವಿದೆ. ಹಂಟ್ಸ್ಮನ್ ಕಾರ್ಪೊರೇಷನ್ ಸಿಇಒ ಪೀಟರ್ ಆರ್ ಹಂಟ್ಸ್ಮನ್ ಅವರು ಮೋದಿಯವರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಅಮೆರಿಕದಲ್ಲಿರುವ ನಮ್ಮಂತಹ ಅನೇಕರು ನರೇಂದ್ರ ಮೋದಿಯವರು ನಮ್ಮ ದೇಶದಲ್ಲಿದ್ದು ಅದರ ನಾಯಕತ್ವವನ್ನು ತೆಗೆದುಕೊಳ್ಳಲಿ ಎಂದು ಬಯಸುತ್ತಿದ್ದೇವೆ. ಪ್ರೇಮ್ ವಾಟ್ಸಾ, ಫೇರ್ಫ್ಯಾಕ್ಸ್ ಫೈನಾನ್ಷಿಯಲ್ ಹೋಲ್ಡಿಂಗ್ಸ್, ಇವರು ಮೋದಿಯವರ ಬಗ್ಗೆ ಹೇಳ್ತಾರೆ, ಮೋದಿಯವರು ಉದ್ಯಮ ಸ್ನೇಹಿಯಾಗಿದ್ದಾರೆ ಮತ್ತು ಅವರಿಗೆ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಕೂಡ ಇದೆ. 2014 ಚುನಾವಣೆಯ ಬಳಿಕ ಭಾರತದ ರಾಜಕೀಯ ವಾತಾವರಣ ಬದಲಾಗಿದೆ. ಬಜಾಜ್ ಗ್ರೂಪ್ ರಾಹುಲ್ ಬಜಾಜ್ ಅವರು ಹೇಳುತ್ತಾರೆ, ಕಪಟ ಬಂಡವಾಳಶಾಹಿ ಮೋದಿಯವರ ಆಡಳಿತದಲ್ಲಿ ಬೆಳೆಯಲಾರದು ಎಂದು ನಾನು ಹೇಳಬಲ್ಲೆ. ಅವರು ಸ್ವಚ್ಛ ವ್ಯಕ್ತಿಯಾಗಿದ್ದು ಸರ್ಕಾರದ ಕ್ಲೀನ್ ಇಮೇಜನ್ನು ಕಾಪಾಡಲು ಬಯಸುತ್ತಾರೆ. ಅವರು ವಿಶ್ವಾಸದ್ರೋಹಿ ಅಲ್ಲ. ಕಾನೂನು ರೀತಿಯಲ್ಲೇ ಚುನಾವಣೆಯಲ್ಲಿ ತನಗೆ ಬೆಂಬಲವಿತ್ತವರಿಗೆ ಪುರಸ್ಕಾರ ನೀಡುತ್ತಾರೆ. ಗೂಗಲ್ ಇಂಡಿಯಾ ವ್ಯವಸ್ಥಾಪಕ ನಿರ್ದೇಶಕ ರಾಜನ್ ಆನಂದನ್ ಅವರು ಹೇಳುತ್ತಾರೆ, ಮೋದಿಗೆ ಅಪಾರವಾದ ಶಕ್ತಿಯಿದೆ. ಅವರು ಏನು ತಿನ್ನುತ್ತಾರೆ ಉಣ್ಣುತ್ತಾರೆ ಎಂಬುದು ನನಗೆ ತಿಳಿದಿಲ್ಲ. ಅವರೊಂದಿಗೆ ಸಾಕಷ್ಟು ಸಮಯವನ್ನು ನಾನು ಕಳೆದಿದ್ದೇನೆ. ತಂತ್ರಜ್ಞಾನದ ಕುರಿತು ಸಾಕಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ. ಒಂದೇ ಒಂದು ಬಾರಿಯೂ ಅವರು ಆಕಳಿಸಿದ್ದನ್ನು, ಬೋರ್ ಆಗಿದ್ದನ್ನು ನಾನು ಕಂಡಿಲ್ಲ. ಬಜಾಜ್ ಆಟೋ ವ್ಯವಸ್ಥಾಪಕ ನಿರ್ದೇಶಕ ರಾಜೀವ್ ಬಜಾಜ್ ಅವರು ಹೇಳುತ್ತಾರೆ, ಯೋಜನೆಗಳು ಮತ್ತು ಪರಿಹಾರಗಳು ಸರಿಯಾಗಿದ್ದರೂ ಅದು ಬೆಣ್ಣೆ ಮೇಲಿಟ್ಟ ಚಾಕುವಿನಂತೆ ಇರುತ್ತದೆ. ಒಂದು ವೇಳೆ ಯೋಜನೆ ಸರಿಯಾಗಿದ್ದರೆ ಅದರ ಅನುಷ್ಠಾನವನ್ನು ತೆಗಳಬಾರದು. ನಮ್ಮ ಯೋಜನೆಯ ಬಗ್ಗೆ ಚಿಂತನೆ ನಡೆಸಬೇಕು. ಟಾಟಾ ಸಂಸ್ಥೆ ಮುಖ್ಯಸ್ಥ ರತನ್ ಟಾಟಾ ಅವರು ಮೋದಿಯವರ ಬಗ್ಗೆ ಹೀಗೆ ಹೇಳಿದ್ದಾರೆ, ಪ್ರಧಾನಿಯಾಗಿ ಮೋದಿ ನವಭಾರತವನ್ನು ಭಾರತೀಯರಿಗೆ ನೀಡುತ್ತಿದ್ದಾರೆ. ನವಭಾರತವನ್ನು ನೀಡಲು ಅವರಿಗೆ ನಾವು ಅವಕಾಶವನ್ನು ಒದಗಿಸಬೇಕು. ಭಾರತವನ್ನು ತಾಜಾಗೊಳಿಸುವ ಸಾಮರ್ಥ್ಯ, ಶಕ್ತಿ ಅವರಿಗಿದೆ. ಅವರ ನಾಯಕತ್ವದ ಬಗ್ಗೆ ನನಗೆ ಆಶಾದಾಯಕ ಧೋರಣೆ ಇದೆ. ಅವರು ನೀಡಿದ ಭರವಸೆಯಂತೆ ಭಾರತ ನವಭಾರತವಾಗಲಿದೆ. ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಸಿಇಒ ಸತ್ಯಾ ನಡೆಲ್ಲಾ ಅವರು ಹೇಳುತ್ತಾರೆ, ಭಾರತ ವಿಶ್ವದರ್ಜೆಯ ಉದ್ಯಮಶೀಲರ ಮತ್ತು ಮಾನವ ಬಂಡವಾಳದ ರಾಜಧಾನಿ. ಪ್ರಧಾನಿಯವರ ದೃಷ್ಟಿಕೋನ ಅದ್ಭುತವಾಗಿದೆ. ಮಾನವನ ಚತುರತೆಯನ್ನು ಪ್ರೇರೇಪಿಸಲು ತಂತ್ರಜ್ಞಾನ ಹೇಗೆ ಸಾಧನವಾಗಬಲ್ಲದು ಎಂಬುದನ್ನು ಅವರು ಅರಿತಿದ್ದಾರೆ. ಭಾರತಿ ಎಂಟರ್ಪ್ರೈಸಸ್ ಸಂಸ್ಥಾಪಕ ಹಾಗೂ ಮುಖ್ಯಸ್ಥ ಸುನೀಲ್ ಮಿತ್ತಲ್ ಅವರು ಹೇಳುತ್ತಾರೆ, ಮೋದಿಗೆ ತಂತ್ರಜ್ಞಾನದ ಶಕ್ತಿಯ ಅರಿವಿದೆ. ಭಾರತವನ್ನು ಅದು ಹೇಗೆ ಬದಲಾಯಿಸಬಲ್ಲದು ಎಂಬುದರ ಜ್ಞಾನವಿದೆ. ಅದು ಭಾರತದ ಉದ್ದಗಲವನ್ನು ಕಡಿಮೆ ಅವಧಿಯಲ್ಲಿ ಹೇಗೆ ಸಂಪರ್ಕಿಸಬಹುದು ಎಂಬುದರ ಅರಿವಿದೆ. ಅವರು ಡಿಜಿಟಲ್ ಇಂಡಿಯಾವನ್ನು ತಮ್ಮ ಪ್ರಮುಖ ಯೋಜನೆಯಾಗಿ ಕೈಗೆತ್ತಿಕೊಂಡಿದ್ದು ನಮ್ಮ ಪುಣ್ಯ. ಪೇಟಿಎಂ ಸಂಸ್ಥಾಪಕ ಮತ್ತು ಮುಖ್ಯಸ್ಥ ವಿಜಯ್ ಶರ್ಮಾ ಅವರು ಮೋದಿಯವರ ಬಗ್ಗೆ ಹೀಗೆ ಹೇಳಿದ್ದಾರೆ, ಇಂದು ನೀವು ಭಾರತವನ್ನು ನೋಡಿದರೆ ಅಲ್ಲಿ ಅವಕಾಶಗಳು ಸಾಕಷ್ಟಿರುವುದು ಗೋಚರಿಸುತ್ತದೆ. ಮೋದಿ ಪ್ರಧಾನಿಯಾಗುವುದಕ್ಕೂ ಮೊದಲು ಭಾರತದ ಆರ್ಥಿಕ ಪ್ರಗತಿ ಶೇಕಡ 5 ಕೆಳಮಟ್ಟದಲ್ಲಿ ಇತ್ತು. ಭ್ರಷ್ಟಾಚಾರವನ್ನು ಸಾಕಷ್ಟು ಕಡಿಮೆಗೊಳಿಸಿದ್ದಾರೆ. ಅವರು ಉದ್ಯಮ ಸ್ನೇಹಿ, ಗ್ರಾಹಕ ಸ್ನೇಹಿ ಆರ್ಥಿಕತೆಯನ್ನು ತಂದಿದ್ದಾರೆ. ಇಂತಹ ಪ್ರತಿಷ್ಠಿತ ಕಂಪನಿಗಳ ಸಿಇಒಗಳು ಮೋದಿಯವರ ಬಗ್ಗೆ ಈ ರೀತಿ ಮಾತನಾಡುವಾಗ ಮೋದಿಯವರ ವ್ಯಕ್ತಿತ್ವ ಎಂಥದ್ದು ಎಂಬುದು ಸಹಜವಾಗಿ ಗೊತ್ತಾಗುತ್ತಲ್ಲವೇ? ಏನೇ ಆಗಲಿ, ಮೋದಿಯವರು ತಮಗೆ ಯಾರು ಹೊಗಳಲಿ, ಯಾರು ತೆಗಳಲಿ, ಯಾರು ಒಲಿಯಲಿ, ಯಾರು ಮುನಿಯಲಿ, ಅವ್ಯಾವುದನ್ನೂ ಲೆಕ್ಕಿಸದೆ ದೇಶೋನ್ನತಿಯ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದಾರೆ.